ಸಬ್ಸ್ಕ್ರೈಬ್ ಮಾಡಿ ಸಕ್ಸಸ್ ಕನ್ನಡ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸೆಲ್ಫ್ ಡೆವಲಪ್ಮೆಂಟ್, ಕರಿಯರ್ ಇಂಪ್ರೂವ್ಮೆಂಟ್, ಮೋಟಿವೇಶನಲ್ ಮತ್ತು ಲೈಫ್ ಚೇಂಜಿಂಗ್ ವಿಡಿಯೋಸ್ ಗಳಿಗೋಸ್ಕರ. ಫ್ರೆಂಡ್ಸ್, ನಾವು ನಮ್ಮ ಎಜುಕೇಶನ್ ಅಥವಾ ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಗೆ ಒಂದೇ ಯೋಚನೆ ಬರೋದು, ಅದೇನಂದ್ರೆ ಜಾಬ್ ಮಾಡಬೇಕು ಅಂತ. ಬಟ್ ಬಿಸ್ನೆಸ್ ಮಾಡಬೇಕೆಂದು ಯಾರು ಯೋಚನೆ ಮಾಡೋದಿಲ್ಲ. ಫ್ರೆಂಡ್ಸ್, ನಾವು ಈ ವಿಡಿಯೋಲ್ಲಿ ಜಾಬ್ ಮತ್ತು ಬಿಸ್ನೆಸ್ ಅಲ್ಲಿ ಡಿಫ್ರೆನ್ಸ್ ನೋಡೋಣ. ಜಾಬ್ ಮಾಡಿದ್ರೆ ಒಳ್ಳೇದಾ ಅಥವಾ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾ ಎಂದು ನೋಡೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋನ ದಯವಿಟ್ಟು ಲಾಸ್ಟ್ ವರ್ಗೂ ನೋಡ್ತಾ ಇರಿ. ಸೊ ಲೆಟ್ಸ್ ಬಿಗಿನ್. ಫ್ರೆಂಡ್ಸ್, ನೀವು ಯಾವುದೇ ಕಂಪ್ನಿಯಲ್ಲಿ ಜಾಬ್ಗೆ ಸೇರಿಕೊಂಡ್ರೆ ನೀವು ಎಷ್ಟೇ ಕೆಲಸ ಮಾಡಿದ್ರೂ ನಿಮಗೆ ಸ್ಯಾಲ್ರಿ ಫಿಕ್ಸ್ಡ್ ಇರುತ್ತೆ, ಟೈಮಿಂಗ್ ಫಿಕ್ಸ್ಡ್ ಇರುತ್ತೆ, ಮತ್ತೆ ನೀವು ಒಂದಿನ ಲೀವ್ ತಗೋಬೇಕಂದ್ರೆ ಟೀಮ್ ಲೀಡರ್ ಮ್ಯಾನೇಜರ್ ಹತ್ರ ಪರ್ಮಿಷನ್ ಕೇಳಬೇಕು. ಅವರು ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ನೀವು ಲೀವ್ ಹಾಕ್ಕೊಳ್ಳಂಗಿಲ್ಲ. ಮತ್ತು ನೀವು ಆಫೀಸ್ಗೆ 5 ನಿಮಿಷ ಲೇಟ್ ಆದ್ರೆ ಬಾಸ್ ಹತ್ರ ಬೈಸ್ಕೋಬೇಕಾಗುತ್ತೆ. ಮತ್ತು ಒಂದಿನ ನೀವು ರಜಾ ಹಾಕೊಂಡ್ರೆ ಬರೋ ಸ್ಯಾಲ್ರಿಯಲ್ಲಿ ದುಡ್ಡು ಕಟ್ ಮಾಡುತ್ತಾರೆ. ಆದರೆ ನೀವು ನಿಮ್ಮ ಒಂದು ಸಣ್ಣ ಬಿಸ್ನೆಸ್ ಹಾಕಿದ್ರೇನು ನೀವೇ ಬಾಸ್ ಆಗಿರ್ತೀರಾ. ಮತ್ತು ಓನ್ ಬಿಸ್ನೆಸ್ನಲ್ಲಿ ನೀವು ಎಷ್ಟೇ ಸಂಪಾದನೆ ಮಾಡಿದ್ರೇನು ಫಿಕ್ಸ್ಡ್ ಸ್ಯಾಲ್ರಿ ಅನ್ನೋದಿರಲ್ಲ. ಮತ್ತು ಓನ್ ಬಿಸ್ನೆಸ್ ಇದ್ರೆ ನೀವು ಯಾವಾಗ ಬೇಕಾದ್ರೇನು ರಜಾ ಹಾಕೋಬಹುದು. ಮತ್ತು ಓನ್ ಬಿಸ್ನೆಸ್ನಲ್ಲಿ ನಿಮಗೆ ಪ್ರೆಷರ್ ಅಥವಾ ಟಾರ್ಚರ್ ಇರೋದಿಲ್ಲ, ನಿಮಗೆ ನೀವೇ ಬಾಸ್ ಆಗಿರ್ತೀರಾ. ಓನ್ ಬಿಸ್ನೆಸ್ ಮಾಡಿದ್ರೆ ನೀವು ಬೇರೆಯವರಿಗೆ ಜಾಬ್ ಕೊಡಬಹುದು. ಫ್ರೆಂಡ್ಸ್, ನಾನು ಇಲ್ಲಿ ಒಂದು ಎಕ್ಸಾಂಪಲ್ ರೂಪದಲ್ಲಿ ಹೇಳುತ್ತೇನೆ. ಈ ಎಕ್ಸಾಂಪಲ್ನಲ್ಲಿ ನಾವು 10th ಫೇಲ್ ಆಗಿರೋ ಮತ್ತು ಡಿಗ್ರಿ ಪಾಸ್ ಆಗಿರೋ ಕ್ಯಾಂಡಿಡೇಟ್ನಲ್ಲಿ ಡಿಫ್ರೆನ್ಸ್ ನೋಡೋಣ. ರಮೇಶ್ ಮತ್ತು ಸುರೇಶ್ ಅನ್ನೋ ಇಬ್ಬರು ಫ್ರೆಂಡ್ಸ್ ಇರುತ್ತಾರೆ. LKGಯಿಂದ SSLCವರೆಗೂ ಜೊತೆಯಲ್ಲೇ ಓದುತ್ತಾರೆ. ಆದರೆ ರಮೇಶ್ SSLCಯಲ್ಲಿ ಫೇಲ್ ಆಗುತ್ತಾನೆ. ಆದರೆ ಸುರೇಶ್ SSLCಯಲ್ಲಿ ಡಿಸ್ಟಿಂಕ್ಷನ್ ಬರುತ್ತಾನೆ ಮತ್ತು ಕಾಲೇಜ್ಗೆ ಸೇರುತ್ತಾನೆ. ಕಾಲೇಜ್ನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡುತ್ತಾನೆ. ಸುರೇಶ್ ಡಿಗ್ರಿ ಕಂಪ್ಲೀಟ್ ಮಾಡಿ ಒಂದು MNC ಕಂಪ್ನಿಯಲ್ಲಿ ಜಾಬ್ ಸೇರಿಕೊಳ್ಳುತ್ತಾನೆ. ಒಳ್ಳೆ ಸಂಬಳ ಬರ್ತಾ ಇರುತ್ತೆ ಮತ್ತು ಸುರೇಶ್ನ ಅಚೀವ್ಮೆಂಟ್ಸ್ ನೋಡಿ ಮನೆಯವರು ಸಂತೋಷದಿಂದ ಇರುತ್ತಾರೆ. ಆ ಕಡೆ ರಮೇಶ್ SSLC ಫೇಲ್ ಆಗಿರುತ್ತಾನೆ. ಯಾಕೆಂದ್ರೆ ರಮೇಶ್ಗೆ ಓದೋದಿಕ್ ಮತ್ತು ಜಾಬ್ ಮಾಡೋದಿಕ್ಕೆ ಇಷ್ಟ ಇರುದಿಲ್ಲ. ರಮೇಶ್ನ ಮೈಂಡ್ ಸೆಟ್ ಬಿಸ್ನೆಸ್ ಮಾಡ್ಬೇಕೆಂದು ಇರುತ್ತೆ ಮತ್ತು ರಮೇಶ್ಗೆ ಒಳ್ಳೆ ಒಳ್ಳೆ ಬಿಸ್ನೆಸ್ ಐಡಿಯಾಸ್ ಬರ್ತಾ ಇರುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ರಮೇಶ್ ಬಗ್ಗೆ ಹೇಳ್ಬೇಕಂದ್ರೆ, ರಮೇಶ್ನ ಮೈಂಡ್ ಸೆಟ್ ಬಂದು ಆಂಟ್ರಪ್ರಿನರ್ ಮೈಂಡ್ ಸೆಟ್ ಆಗಿರುತ್ತದೆ. ಆದ್ರೆ ರಮೇಶ್ಗೆ ಬಿಸ್ನೆಸ್ ಮಾಡೋದಕ್ಕೆ 50,000 ರೂಪಾಯಿ ಅವಶ್ಯಕತೆ ಇರುತ್ತೆ. ಸೊ ರಮೇಶ್ 50,000 ರೂಪಾಯಿ ಸಾಲ ಮಾಡ್ತಾನೆ ಮತ್ತು ಆ 50,000 ರೂಪಾಯಿದಿಂದ ಹಾಲ್ ಮಾರೋ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡುತ್ತಾನೆ. ಆ ಕಡೆ ಸುರೇಶ್ಗೆ ಒಳ್ಳೆ ಸ್ಯಾಲ್ರಿ ಬರ್ತಾ ಇರುತ್ತೆ, EMIಯಲ್ಲಿ ಒಂದು ಬೈಕ್ ಪರ್ಚೇಸ್ ಮಾಡುತ್ತಾನೆ. ಆದ್ರೆ ಇಲ್ಲಿ ರಮೇಶ್ ತನ್ನ ಹಳೆ ಸೈಕಲ್ ನಲ್ಲಿ ಮನೆ ಮನೆಗೆ ಹೋಗಿ ಹಾಲು ಹಾಕುತ್ತಾನೆ. 6 ತಿಂಗಳಿನ ನಂತರ ಸುರೇಶ್ ತನ್ನ ಬೈಕ್ನ ಅಮೌಂಟ್ 30% ಪೇ ಮಾಡಿರುತ್ತಾನೆ. ಇನ್ನೂ 60,000 ಬ್ಯಾಲೆನ್ಸ್ ಇರುತ್ತೆ. ರಮೇಶ್ 6 ತಿಂಗಳಿನ ನಂತರ ತನ್ನ ಸಾಲ ಕಂಪ್ಲೀಟ್ ಆಗಿ ತೀರಿಸುತ್ತಾನೆ. 1 ವರ್ಷದ ನಂತರ ಸುರೇಶ್ಗೆ ಅವನ ಸ್ಯಾಲ್ರಿ ಮೇಲೆ 5% ಇನ್ಕ್ರಿಮೆಂಟ್ ಆಗಿರುತ್ತೆ. ಆದ್ರೆ ಇಲ್ಲಿ 1 ಲೀಟರ್ ಹಾಲು 10 ರೂಪಾಯಿಯಿಂದ 14 ರೂಪಾಯಿ ಏರಿಕೆ ಆಗಿರುತ್ತೆ. ಇದರಿಂದ ರಮೇಶ್ಗೆ 40% ಪ್ರಾಫಿಟ್ ಆಗಿರುತ್ತೆ. ಇದರಿಂದ ಇನ್ನೂ 4 ಹಸುಗಳನ್ನು ಪರ್ಚೇಸ್ ಮಾಡುತ್ತಾನೆ. ಅಲ್ಲಿ ಸುರೇಶ್ ಬಹಳ ಕಷ್ಟದಿಂದ ತನ್ನ ಬೈಕ್ನ EMI ಅನ್ನು ಪೇ ಮಾಡುತ್ತಾನೆ ಮತ್ತು ಬ್ಯಾಂಕ್ನಲ್ಲಿ ಸಾಲ ಮಾಡಿ ಕಾರ್ ಅನ್ನು ತಗೊಳ್ತಾನೆ. ಇದರಿಂದ ಸುರೇಶ್ನ ಮನೆಯವರೆಲ್ಲರೂ ಸಂತೋಷದಿಂದ ಇರುತ್ತಾರೆ. ಇಲ್ಲಿ ರಮೇಶ್ ಜಾಸ್ತಿ ಲಾಭದಿಂದ ಇನ್ನೂ 12 ಹಸುಗಳನ್ನು ಪರ್ಚೇಸ್ ಮಾಡುತ್ತಾನೆ. ಇದರಿಂದ ರಮೇಶ್ನ ಇನ್ಕಮ್ ಡಬಲ್ ಆಗುತ್ತೆ. 2 ವರ್ಷಗಳ ನಂತರ ಸುರೇಶ್ನ ಸ್ಯಾಲ್ರಿ ಮೇಲೆ 10% ಹೈಕ್ ಆಗಿರುತ್ತೆ. ಇದರಿಂದ ಸುರೇಶ್ ಮನೆ ಕಟ್ಟುವುದಕ್ಕೆ 50 ಲಕ್ಷ ಲೋನ್ ತಗೊಳ್ತಾನೆ. ಆದ್ರೆ ರಮೇಶ್ ಇನ್ನೂ ಹಸುಗಳನ್ನು ಪರ್ಚೇಸ್ ಮಾಡುತ್ತಾನೆ ಮತ್ತು ಹಸುಗಳಿಗೋಸ್ಕರ 3 ಎಕರೆ ಜಮೀನು ತಗೊಳ್ತಾನೆ. ಸೊ ಇಲ್ಲಿ ಹಾಲಿನ ಬೆಲೆ 30% ಜಾಸ್ತಿ ಆಗಿರುತ್ತೆ. ಇದರಿಂದ ಸುರೇಶ್ಗಿಂತ ರಮೇಶ್ನ ಇನ್ಕಮ್ 200% ಜಾಸ್ತಿ ಆಗಿರುತ್ತೆ. ರಮೇಶ್ ಒಂದು ಸ್ವಂತ ಡೈರಿ ಓಪನ್ ಮಾಡುತ್ತಾನೆ ಮತ್ತು ಹಾಲಿನ ಟ್ಯಾಂಕರ್ ಅನ್ನು ತಗೊಳ್ತಾನೆ. ಮತ್ತು ರಮೇಶ್ನ ಹತ್ತಿರ 150 ಹಸುಗಳು ಇರುತ್ತೆ, 2 ಸ್ವಂತ ಮನೆಗಳು ಇರುತ್ತೆ. ಫ್ರೆಂಡ್ಸ್, 5 ವರ್ಷಗಳ ನಂತರ ಸುರೇಶ್ ಸಂಕಷ್ಟದಲ್ಲಿ ಇರುತ್ತಾನೆ. ಯಾಕೆಂದ್ರೆ ರಮೇಶ್ 10 ಕೋಟಿ ರೂಪಾಯಿಗಳ ಒಡೆಯನಾಗಿರುತ್ತಾನೆ ಮತ್ತು ರಮೇಶ್ನ ಮಂತ್ಲಿ ಇನ್ಕಮ್ 10 ಲಕ್ಷ ಇರುತ್ತೆ. ರಮೇಶ್ನ ಹತ್ತಿರ 30 ಜನ ಕೆಲಸಗಾರರು ಇರುತ್ತಾರೆ. ಇಲ್ಲಿ ಸುರೇಶ್ನ ಇನ್ಕಮ್ 1 ತಿಂಗಳಿಗೆ 50,000 ರೂಪಾಯಿ ಇರುತ್ತೆ ಮತ್ತು ಅವನ ಮೇಲೆ 50 ಲಕ್ಷದ ಲೋನ್ ಇರುತ್ತದೆ. ಫ್ರೆಂಡ್ಸ್, 2008 ಹಾಲಿನ ಬೆಲೆ 10 ರೂಪಾಯಿ ಇತ್ತು, ಆದ್ರೆ ಈಗ 40 ರೂಪಾಯಿ ಇದೆ. ಅದೇ ರೀತಿ ಚಿನ್ನದ ಬೆಲೆ 2008 12,500 ರೂಪಾಯಿ ಇತ್ತು, ಆದ್ರೆ ಈಗ 30,000 ರೂಪಾಯಿ ಇದೆ. ಇಷ್ಟು ವರ್ಷಗಳಲ್ಲಿ ಒಬ್ಬ ಆವರೇಜ್ ಎಂಪ್ಲಾಯಿಗೆ 30% ಇನ್ಕ್ರಿಮೆಂಟ್ ಆಗಿರುತ್ತೆ ಅಷ್ಟೇ. ಸೊ ಫ್ರೆಂಡ್ಸ್, ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಜಾಬ್ ಮತ್ತು ಬಿಸ್ನೆಸ್ ಅಲ್ಲಿ ಏನ್ ಡಿಫ್ರೆನ್ಸ್ ಅಂತ. ಫ್ರೆಂಡ್ಸ್, ನೀವು ಈ ವಿಡಿಯೋದಿಂದ ಏನಾದರೂ ಹೊಸದು ಕಲ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನೀವು ಜಾಬ್ ಮಾಡಬೇಕಾ ಅಥವಾ ಬಿಸ್ನೆಸ್ ಮಾಡಬೇಕೆಂದು ಯೋಚನೆ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್.